ಹಾಕೊಂಡಿದ್ದೆ ಫೋನ್ ಕಾಲ್ ಲಿಸ್ಟ್ ನಿಂದ. ಇದೀಗ ಕೋಡಿಯರಿಗೆ ಸಂಕಷ್ಟ ಬಂದಿರುವಂತದ್ದು ಫೋನ್ ಕಾಲ್ ನಲ್ಲಿ. ಹಾಗಾದ್ರೆ ಏನಂತಹ ಮಹತ್ವದ ಕ್ಲೂ ಸಿಕ್ಕಿದೆ ಈ ಕುರಿತಂತೆ ನ್ಯೂಸ್ ಏಟೀನ್ ಗೆ ಎಕ್ಸ್ಕ್ಲೂಸಿವ್ ಇನ್ ಸೈಡ್ ರಿಪೋರ್ಟ್ ಲಭ್ಯ ಆಗಿರುವಂತದ್ದು. ಈ ಬಿನೀಶ್ ಕೋಡಿಯೇರಿ ತಗಲಾಕೊಂಡಿದೆ ಆತನ ಫೋನ್ ಕಾಲ್ ಲಿಸ್ಟ್ ನಿಂದ. ಈ ಕುರಿತಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇನ್ ಸೈಡ್ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯ ಆಗಿದೆ. ಡ್ರಗ್ಸ್ ಪೆಡ್ಲರ್ ಅನೂಪ್ ಮೊಹಮ್ಮದ್ ಜೊತೆ ಈ ಬಿನೀಶ್ ಸಂಭಾಷಣೆಯನ್ನ ಮಾಡಿದ. ಮೇ 31 ಆಗಸ್ಟ್ 19 78 ಕಾಲ್ಗಳನ್ನ ಮಾಡಿದ. ಈ ಸುದ್ದಿಯನ್ನ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಇದೀಗ ಇಡಿ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸತತ 6 ಗಂಟೆಗಳ ವಿಚಾರಣೆ ಬಳಿಕ ಆತನನ್ನ ವಶಕ್ಕೆ ಪಡ್ಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲೂ ಕೂಡ ಸ್ವಪ್ನ ಸುರೇಶ್ ಬಂಧನ ಆಗಿತ್ತು. ಆ ಸಂಬಂಧವೂ ಕೂಡ ಬಿನೀಶ್ಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಈಗ ಬೆಂಗಳೂರು ಇಡಿ ಅಧಿಕಾರಿಗಳು ಬಿನೀಶ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ಈತನಿಂದ ಕೇಳಲಾಗಿತ್ತು. ಆದ್ರೆ ಈತನ ಹೇಳಿಕೆಗಳಿಗೂ ಹಾಗೂ ಈತ ಕೊಟ್ಟಂತಹ ದಾಖಲೆಗಳಿಗೂ ಮ್ಯಾಚ್ ಆಗದ ಕಾರಣ ಇದೀಗ ಈ ಬಿನೀಶ್ ಕೋಡಿಯೇರಿಯನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇವತ್ತು ಸತತ 6 ಗಂಟೆಗಳ ವಿಚಾರಣೆಯನ್ನ ನಡೆಸಲಾಗಿತ್ತು. ಇನ್ನು ಈ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಬಿನೀಶ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ನಡೆಸಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ಮಂಜುನಾಥ್ ಇದೀಗ ಬಿನೀಶ್ನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಈತನನ್ನ ವಶಕ್ಕೆ ಪಡ್ಕೊಂಡಲ್ಲಿ ಪ್ರಮುಖವಾಗಿ ಈತನ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯಗಳು ಈತನ ಫೋನ್ ಕಾಲ್. ಸೊ ಅದರಲ್ಲಿ ಅಂತಹ ಮಹತ್ವದ ಮಾಹಿತಿಗಳು ಏನ್ ಲಭ್ಯ ಆಗಿದೆ ಹಾಗಾದ್ರೆ ಅಧಿಕಾರಿಗಳಿಗೆ ಅಂತ? ಸೌಮ್ಯ, ಬಿನೇಶ್ ಕುಡಿಯೇರಿ ಏನ್ ಈತ ಕೇರಳದ ಎಕ್ಸ್ ಹೋಮ್ ಮಿನಿಸ್ಟರ್ ನ ಮಗ. ಈತನನ್ನ ಇಡಿ ಅಧಿಕಾರಿಗಳು ಎನ್ಕ್ವೈರಿಗೆ ಕರೆಯೋದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂದ್ರೆ ಎನ್ಸಿಬಿ ಅಧಿಕಾರಿಗಳಿಂದ ಬಂಧನವಾಗಿದ್ದಂತಹ ಡ್ರಗ್ ಪೆಡ್ಲರ್ ಅನೂಪ್ ಎಂಬತ. ಯಾಕಂದ್ರೆ 2013 ಕೂಡ ಅಷ್ಟೇ ಈ ಒಂದು ಬಿನೇಶ್ಗೂ ಮತ್ತು ಅನೂಪ್ ಇಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಈ ಪರಿಚಯ ಇದ್ದಂತ ಒಂದು ಕಾರಣಕ್ಕೋಸ್ಕರ 2013 ಮತ್ತು 2014 ಇಸ್ವಿಯಲ್ಲಿ ಇದೇ ಒಂದು ಬಿನೇಶ್ ಕೊಡಿಯೇರಿ ಅನೂಪ್ಗೆ ಸುಮಾರು 50 ಲಕ್ಷ ಹಣವನ್ನ ಕೊಟ್ಟಿರ್ತಾರೆ. ಈ ಒಂದು 50 ಲಕ್ಷ ಹಣ ಕೊಟ್ಟಿರುವಂತ ಉದ್ದೇಶ ಏನು ಅಂದ್ರೆ ಕಮ್ಮನಹಳ್ಳಿ ಬಳಿ ಒಂದು ರೆಸ್ಟೋರೆಂಟ್ ತೆರೆಯೋದಕ್ಕೆ ಅಂತ. ಜೊತೆಗೆ ಯಾವಾಗ ಈ ಒಂದು ಅನೂಪ್ ಇಡಿ ಎನ್ಸಿಬಿ ಅಧಿಕಾರಿಗಳ ಒಂದು ವಶದಲ್ಲಿರುವಂತಹ ಟೈಮ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ, ಕೊಚ್ಚಿಯ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಅನೂಪನ್ನ ವಿಚಾರಣೆಗೊಳಪಟ್ಟಿದ್ರು. ವಿಚಾರಣೆಗೊಳಪಡಿದ ಸಂದರ್ಭದಲ್ಲಿ ಅಲ್ಲಿ ಕೂಡ ಅಷ್ಟೇ ಈ ಒಂದು ಬಿನೇಶ್ ಕೊಡಿಯೇರಿ ಹಣ ಕೊಟ್ಟಿರೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೂಡ ಅಷ್ಟೇ ಪಡ್ಕೊಂಡ್ರು. ಇದಾದಂತ ಬಳಿಕ ಪ್ರಮುಖವಾಗಿ ಇವರಿಬ್ಬರ ಒಂದು ಫೋನ್ ಕಾನ್ವರ್ಸೇಷನ್, ಯಾಕಂದ್ರೆ ಮಾರ್ಚ್ ತಿಂಗಳಿನಿಂದ ಆಗಸ್ಟ್ ತಿಂಗಳಿನವರೆಗೂ ಕೂಡ ಅಷ್ಟೇ ಇವರಿಬ್ಬರು ಕೂಡ ಸುಮಾರು 78 ಬಾರಿ ಫೋನ್ ಕಾನ್ವರ್ಸೇಷನ್ ಮಾತಾಡ್ಕೊಂಡಿದ್ದಾರೆ. ಆ ಒಂದು ಮತ್ತು ಈ ಒಂದು ಅನೂಪ್ ಏನಿದ್ದಾನೆ ಡ್ರಗ್ ಪೆಡ್ಲರ್, ಆತ ಬಂಧನವಾಗೋದಕ್ಕಿಂತ ಹಿಂದಿನ ದಿನ ಸುಮಾರು 5 ಬಾರಿ ಇವರಿಬ್ರು ಕೂಡ ಅಷ್ಟೇ ಫೋನ್ ಕಾನ್ವರ್ಸೇಷನ್ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೋಸ್ಕರ ನೀವಿಬ್ರು ಕೂಡ ಅಷ್ಟೇ ಇಷ್ಟೊಂದು ಬಾರಿ ಕರೆಗಳನ್ನ ಮಾತನಾಡಿದ್ರಿ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಅಷ್ಟೇ ಬೆಂಗಳೂರಿನ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ದಿನೇಶ್ ಕೊಡಿಯರಿಗೆ ಕೇಳಿದ್ರು. ಎಲ್ಲೋ ಒಂದು ರೀತಿ ಹಣಕಾಸಿನ ವ್ಯವಹಾರದ ಕುರಿತಾಗಿ ಮತ್ತು ನಾನು ಹಣವನ್ನು ಏನು ಕೊಟ್ಟಿದ್ದೆ ಅದನ್ನು ಹಿಂತಿರುಗಿಸುವಂತಹ ನಿಟ್ಟಿನಲ್ಲಿ ನಾನು ಫೋನ್ ಕರೆಗಳನ್ನ ಮಾತನಾಡಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ರು. ಜೊತೆಗೆ 50 ಲಕ್ಷ ಹಣವನ್ನ ಕೊಟ್ಟಿರೋದಕ್ಕೂ ಕೂಡ ಅಷ್ಟೇ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಕೊಡುವಂತೆ ಇಡಿ ಅಧಿಕಾರಿಗಳು ಒಂದು ದಿನೇಶ್ ಕೊಡಿಯೇರಿಯನ್ನ ಕೇಳಿದ್ರು. ಆದ್ರೆ ದಿನೇಶ್ ಕೊಡಿಯೇರಿ ಹೇಳಿರುವಂತಹದ್ದು ನಾನು ಕೊಟ್ಟಿರಲಿಲ್ಲ, ನನ್ನ ಸ್ನೇಹಿತರ ಮುಖಾಂತರವಾಗಿ 50 ಲಕ್ಷ ಹಣವನ್ನ ಕೊಡ್ತಿದ್ದೆ ಅಂತ ಅನ್ನೋ ಒಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದ, ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ದಾಖಲೆಗಳನ್ನು ಕೂಡ ಅಷ್ಟೇ ಇವತ್ತು ತರುವಂತೆ ಇಡಿ ಅಧಿಕಾರಿಗಳು ಹೇಳಿದ್ರು. ಇವತ್ತು ಇಡಿ ಅಧಿಕಾರಿಗಳು ಆತನ ಕೊಟ್ಟಿರುವಂತಹ ದಾಖಲೆಗಳು ಮತ್ತು ಫೋನ್ ಕಾನ್ವರ್ಸೇಷನ್ ರಿಲೇಟೆಡ್ ಆಗಿ ಒಂದಿಷ್ಟು ಗೊಂದಲಗಳು ಮತ್ತು ಆತನ ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡದಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ಈಗ ನ್ಯಾಯಾಲಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನ್ಯಾಯಾಲಯಕ್ಕೆ ಯಾವುದೇ ಒಬ್ಬ ಆರೋಪಿಯನ್ನ ಕರ್ತಂದ್ರು ಅಂದ್ರೆ ಬಹುತೇಕ ಬಂಧನ ಮಾಡ್ಕೊಂಡೇ ಕರ್ಕೊಂಡ್ ಬಂದಿರ್ತಾರೆ. ಒಂದು ವೇಳೆ ಏನಾದ್ರೂ ಬಂಧನ ಕನ್ಫರ್ಮ್ ಆಗಿದ್ದಂತ ವೇಳೆಯಲ್ಲಿ ಬಹುತೇಕ ದಿನೇಶ್ ಕೊಡಿಯೇರಿಯನ್ನ ಒಂದಿಷ್ಟು ದಿನಗಳ ಕಾಲ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಿ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು ಕೂಡ ಆತನಿಂದ ಪಡೆಯುವಂತಹ ಸಾಧ್ಯತೆಗಳಿರುತ್ತೆ. ಸೌಮ್ಯ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.